ನಮಸ್ಕಾರ ಸ್ನೇಹಿತರೆ, ಇವತ್ತು ಪೂರಿ ಲಾಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮೈದಾ 1.5 ಕಪ್ನಷ್ಟು, ಸಕ್ಕರೆ 1.5 ಕಪ್ನಷ್ಟು, 3/4 ಕಪ್ನಷ್ಟು ನೀರು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ, 2 ಟೇಬಲ್ಸ್ಪೂನಷ್ಟು ಗೋಡಂಬಿ ಕಟ್ ಮಾಡ್ಕೊಂಡಿರೋದು, 1/2 ಟೀಸ್ಪೂನಷ್ಟು ಏಲಕ್ಕಿ ಪುಡಿ, 1 ಟೇಬಲ್ಸ್ಪೂನಷ್ಟು ತುಪ್ಪ, ನೀರು ಹಿಟ್ಟು ಕಲಸ್ಕೊಳ್ಳೋದಕ್ಕೆ, ಎಣ್ಣೆ ಪೂರಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ನೋಡೋಣ ಇವಾಗ ಪೂರಿ ಲಾಡು ಮಾಡ್ಕೊಳ್ಳೋ ವಿಧಾನವನ್ನು. ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಮೈದಾನ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಪೂರಿ ಹಿಟ್ಟು ಕಲಸ್ಕೊಳ್ಬೇಕು. ಈಗ ಪೂರಿ ಹಿಟ್ಟು ರೆಡಿ ಇದೆ. ಈಗ ನಾವು ತೆಳ್ಳಗೆ ಪೂರಿನ ಲಟ್ಟಿಸ್ಕೊಳ್ಬೇಕು. ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಪೂರಿನ ಫ್ರೈ ಮಾಡ್ಕೊಳ್ತೀನಿ. ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಪೂರಿ ಈ ರೀತಿ ಬ್ರೌನ್ ಆಗಬೇಕು, ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಇದೇ ರೀತಿ ಉಳಿದಿರೋ ಪೂರಿಗಳನ್ನು ಕೂಡ ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಎಲ್ಲ ಪೂರಿಗಳನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಪೂರಿಗಳನ್ನೆಲ್ಲ ಪುಡಿ ಮಾಡ್ಕೊಳ್ತೀನಿ. ನೀವು ಬೇಕು ಅಂದರೆ ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ಮಿಕ್ಸರ್ ಜಾರಲ್ಲಿ ಪುಡಿ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಪೂರಿಗಳನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ತೀನಿ. ಒಂದು ಪ್ಯಾನಲ್ಲಿ ಸಕ್ಕರೆ ಹಾಕ್ಕೊಳ್ತೀನಿ. ಇದಕ್ಕೆ ನೀರು ಸೇರಿಸ್ಕೊಳ್ತೀನಿ. ಇಲ್ಲಿ ನಾನು 1.5 ಕಪ್ನಷ್ಟು ಸಕ್ಕರೆಗೆ 3/4 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿನಲ್ಲಿ ಕರಗಿಸ್ಕೊಳ್ಬೇಕು. ಇಲ್ಲಿ ನಮಗೆ ಒಂದೆಳೆ ಪಾಕ ರೆಡಿ ಮಾಡ್ಕೊಳ್ಬೇಕು. ಒಂದೆಳೆ ಸಕ್ಕರೆ ಪಾಕ ಇವಾಗ ರೆಡಿ ಇದೆ. ಸಕ್ಕರೆ ಪಾಕನ ಆಫ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಈ ಸಕ್ಕರೆ ಪಾಕವನ್ನು ನಾನು ಪುಡಿ ಮಾಡ್ಕೊಂಡಿರೋ ಪೂರಿಗಳ ಮೇಲೆ ಹಾಕ್ಕೊಳ್ತೀನಿ.
ಸಕ್ಕರೆ ಪಾಕನ ಪುಡಿ ಮಾಡ್ಕೊಂಡಿರೋ ಪೂರಿಗಳ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪೂರಿಗಳೆಲ್ಲ ಸಕ್ಕರೆ ಪಾಕನ ಚೆನ್ನಾಗಿ ಹೀರ್ಕೊಳ್ಬೇಕು. ಇದನ್ನು 2-3 ಗಂಟೆಗಳಷ್ಟು ಹೊತ್ತು ಹೀಗೆ ಇಡಬೇಕು. ಮೂರು ಗಂಟೆಗಳ ನಂತರ ಒಂದು ಪ್ಯಾನಲ್ಲಿ ತುಪ್ಪ ಬಿಸಿ ಮಾಡ್ಕೊಳ್ತೀನಿ. ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದರಲ್ಲಿ ನಾನು ಗೋಡಂಬಿ ತುಂಡುಗಳನ್ನು ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ತುಂಡುಗಳು ಲೈಟಾಗಿ ಬ್ರೌನ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ. ಈಗ ಗೋಡಂಬಿ ತುಂಡುಗಳು ಫ್ರೈ ಆಗಿವೆ. ಇಲ್ಲಿ ಪುಡಿ ಮಾಡಿಕೊಂಡಿರೋ ಪೂರಿಗಳೆಲ್ಲ ಸಕ್ಕರೆ ಪಾಕನ ಚೆನ್ನಾಗಿ ಹೀರ್ಕೊಂಡಿವೆ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಫ್ರೈ ಮಾಡಿಕೊಂಡಿರೋ ಗೋಡಂಬಿನ ಸೇರಿಸ್ಕೊಳ್ತೀನಿ. ಈಗ ನಾವು ಉಂಡೆಗಳನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ಒತ್ಕೊಂಡು ಲಾಡನ್ನು ಮಾಡ್ಕೊಳ್ಬೇಕು. ರುಚಿಯಾದ ಪೂರಿ ಲಾಡು ರೆಡಿ ಇದೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.